ಧಾರವಾಡ ತಾಲೂಕಿನ ಬಾಡ ಕ್ರಾಸ್ನಲ್ಲಿ ನಡೆದ ಭೀಕರ ಅಪಘಾತದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ್ ಕೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಇದೇ ವೇಳೆ ಅಪಘಾತದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ ಅವರು ಮೃತಪಟ್ಟ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ನಂತರ ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಘಟನೆ ಆಗಬಾರದಿತ್ತು, ಆ ಊರು ಆ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ, ಇಂತಹ ಸಂದರ್ಭದಲ್ಲಿ ಧೈರ್ಯ ತುಂಬುವುದು ಸಾಂತ್ವನ ಹೇಳುವುದು ಮುಖ್ಯವಾದಂತಾಗಿದ್ದು ಆ ಕುಟುಂಬಕ್ಕೆ ದುಃಖ ತಡೆಯುವ ಶಕ್ತಿಯನ್ನ ಭಗವಂತ ನೀಡಲಿ, ಅಪಘಾತದಲ್ಲಿ ಬದುಕಿದ ಜನರ ಜೀವ ಉಳಿಸಲು ಬೇಕಾದ ಕ್ರಮಗಳನ್ನು ಸರ್ಕಾರದಿಂದ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ, ಅತ್ಯಂತ ಮುತುವರ್ಜಿ ವಹಿಸಿ ಚಿಕಿತ್ಸೆ ನೀಡಲು ಸೂಚನೆ ನೀಡಲಾಗುವುದು ಎಂದರು. ಇನ್ನು ಕುಟುಂಬಕ್ಕೆ ಪರಿಹಾರ ಒದಗಿಸುವ ಕುರಿತು ಮಾತನಾಡಿದ ಅವರು ಧಾರವಾಡದಲ್ಲಿ ನಡೆದ ಘಟನೆಯ ಕುರಿತು ಮುಖ್ಯಮಂತ್ರಿಯವರಿಗೆ ನೇರವಾಗಿ ಭೇಟಿ ತಿಳಿಸುವ ನಂತರ ಆನಂತರ ಪರಿಹಾರ ಕುರಿತು ತಿಳಿಸಲಾಗುವುದು ಎಂದು ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ. ಒಂದು ಆಗಬಾರ್ದಾಗಿತ್ತು, ಬಹುಶಃ ಆ ಊರು ಆ ಕುಟುಂಬದವರಿಗೆ ಏನು ತುಂಬಲಾರದಂಥ ನಷ್ಟ ಆಗೈತೆ. ಅವ್ರಿಗೇನಂದ್ರೆ ನಾವಿಷ್ಟೇ ಹೇಳೋದು, ಅವ್ರಿಗೆ ಏನಂದ್ರೆ ಒಂದು ಧೈರ್ಯ ಹೇಳೋದು, ಸಾಂತ್ವನದ ಜೊತೆಗೆ ಅವ್ರಿಗೇನಂದ್ರೆ ಮನಸ್ಸಿಗೆ ಧೈರ್ಯ ತುಂಬಬೇಕು. ಅದನ್ನು ಬಿಟ್ಟರೆ ನಾವೇನು ಜೀವ ತಂದ್ಕೊಳ್ಳೋಕೆ ಯಾರಿಗೂ ಆಗೋದಿಲ್ಲ. ನಾನು ಹೋಗಿ ಅವ್ರಿಗೆ ಬೆಂಗಳೂರಿಗೆ ಮುಂದಾಮ ಕುಂತು ಮಾತಾಡಿ ಇಲ್ಲಿ ಪರಿಸ್ಥಿತಿ ಹೇಳಿ ಅದೇನದು ಆನಂತರ ನಮ್ಗೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.